ಪುನೀತ ಪರ್ವಕ್ಕೆ ಬರುವಂತಹ ಅಭಿಮಾನಿಗಳಿಗೆ ಭೋಜನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. 35-40 ಸಾವಿರ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ, ಮೊಸರನ್ನ, ಬಿಸಿಬೇಳೆ ಬಾತ್, ಬೋಂಡಾ, 700ಕ್ಕೂ ಹೆಚ್ಚು ಬಾಣಸಿಗರಿಂದ ಈಗ ಉಪಹಾರ ಸಿದ್ಧಗೊಂಡಿದೆ. ಅಲ್ಲಿ ಬಂದವರಿಗೆಲ್ಲರಿಗೂ ಕೂಡ ಹೊಟ್ಟೆ ಹಸ್ಕೊಂಡು ಹೋಗಬಾರದು. ಪುನೀತ್ ಕೂಡ ಹೇಳ್ತಾ ಇದ್ದಿದ್ದ ಅದನ್ನೇ, ಯಾರು ಹಸ್ಕೊಂಡಿರಬಾರ್ದು ಅಂತ ಹೇಳಿ. ಅದೇ ರೀತಿಯಲ್ಲಿ ಈಗ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ 35-40 ಸಾವಿರ ಅಭಿಮಾನಿಗಳಿದ್ದಾರೆ, ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಮಾರುತಿ ಅಲ್ಲಿಂದನೇ ಈಗ ನನ್ನ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಮಾರುತಿ, ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ? ಬಂದಷ್ಟು ಕಡಿಮೆನೆ ಆಗೋದಿಲ್ಲ ಅನ್ಸುತ್ತೆ. ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ, ಪ್ರೀತಿಯಿಂದ ಕೊಡುವಂಥ ಊಟ ಇರುತ್ತೆ ಅಲ್ಲ, ಅದೆಲ್ಲರಿಗೂ ಕೂಡ ಸಂತೃಪ್ತಿಯನ್ನಾಗಿ ಮಾಡುತ್ತೆ ಅಂತ ಹೇಳಿ. ಇಲ್ಲಿ ಪ್ರೀತಿಯೂ ಇದೆ, ಆ ಅಭಿಮಾನ ಇದೆ, ಆ ಉತ್ಸಾಹ ಇದೆ, ಅದನ್ನು ವರ್ಣಿಸೋದೇ ಕಷ್ಟ ಆಗುತ್ತೆ. ಹೇಗಿದೆ ನೀವೇ ಹೇಳಿಬಿಡಿ ಮಾರುತಿಯಲ್ಲಿ ಸದ್ಯಕ್ಕೆ. ಖಂಡಿತ ಅರುಣ್, ಇಲ್ಲಿ ಬರ್ತಿರುವಂಥ ಅಭಿಮಾನಿಗಳ ಮಾತು ಇದು, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ನಮಗೆ ದೇವ್ರ ದರ್ಶನ ಮಾಡಬೇಕು, ದೇವ್ರ ದರ್ಶನಕ್ಕಿಂತ ಮುಂಚೆ ನಮಗೆ ಪ್ರಸಾದ ಸಿಗ್ತಿದೆ ಅಂತ ಹೇಳ್ತದೆ. ಊಟದ ಹಾಲಿನ ದೃಶ್ಯಗಳನ್ನ ಮೊದಲು ತೋರಿಸ್ಬಿಡ್ತೀವಿ. ಯಾವ ರೀತಿ ಅಭಿಮಾನಿಗಳು ಬರ್ತಿರುವಂಥ ಪ್ರತಿಯೊಬ್ಬರು ಅಭಿಮಾನಿಗಳಿಗೂ ಇಲ್ಲಿ ಉಪಹಾರದ ವ್ಯವಸ್ಥೆ ಆಗಿದೆ. ಇಲ್ಲಿಂದ ಊಟ ಮಾಡಿಕೊಂಡು ಅವರು ಸ್ಟೇಜ್ ಕಡೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಬರುವಂಥ ಯಾವ ಅಭಿಮಾನಿನೂ ಅಸ್ಕೋ ಬರಬಾರ್ದು ಅನ್ನುವಂಥ ಉದ್ದೇಶ. ಅಭಿಮಾನಿಗಳು ಮಾತಾಡ್ತಾ ಹೇಳ್ತಿದ್ದು, ನಮಗೆ ಪ್ರಸಾದ ಸಿಗ್ತಿದೆ, ದರ್ಶನಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ. ಇಲ್ಲಿ ಹಿರಿಯರು ಕಿರಿಯರು ಅನ್ನೋದೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪುಟಾಣಿ ಮಕ್ಕಳಿಂದ ಹಿಡಿದು ಫ್ಲೆಕ್ಸ್ಗಳನ್ನ ಇಟ್ಕೊಂಡು ಬಂದಿದ್ದಾರೆ. ಇಲ್ಲಿ ಮಕ್ಕಳುಗಳು ನೋಡ್ತಿದ್ದೀರಾ, ಇವ್ರು ಕುತೂಹಲದಿಂದ ಕಾಯ್ತಿದ್ದಾರೆ ಕಾರ್ಯಕ್ರಮ ನೋಡಬೇಕು ಅಂತ. ಜೊತೆಗೆ ಡ್ಯಾನ್ಸ್ ಮಾಡ್ತೀವಿ ಅಂತಲೂ ಹೇಳ್ತಿದ್ದಾರೆ. ಇಲ್ಲಿ ನೋಡ್ತಿದ್ದೀರಾ ಪುನೀತ್ ಅವ್ರದ್ದು ಮತ್ತು ರಾಜ್ಕುಮಾರ್ ಅವರ ಚಿತ್ರಗಳನ್ನ ಇಟ್ಕೊಂಡು ದೊಡ್ಡ ಅಭಿಮಾನಿಗಳ ಬಳಗನೇ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ನಿರ್ಮಿಸಬೇಕು ಅಂತ ಬಂದಿರುವಂಥದ್ದು. ಅಭಿಮಾನಿಗಳನ್ನ ಫಸ್ಟ್ ಮಾತಾಡ್ಸ್ಬಿಡ್ತೀವಿ. ಸರ್, ಎಲ್ಲಿಂದ ಬಂದಿದ್ದೀರಾ ಸರ್? ನಾವು ಮೈಸೂರಿಂದ ಬಂದಿದ್ದೀವಿ ಸರ್. ನಾವು ಒಪ್ಪೋರ ಅಭಿಮಾನಿ. ಪರಮಾತ್ಮನ ಒಂದು ಆರಾಧನೆಗೆ, ಪರಮಾತ್ಮನ ಒಂದು ಯಾತ್ರೆಗೆ ನಾವು ಕೂಡ ಬಂದಿದ್ದೀವಿ. ಸರ್, ನೀವೇನು ಹೇಳ್ತೀರಾ, ಈಗ ಪ್ರಸಾದ ಸ್ವೀಕಾರ ಆಯಿತು, ಬೆಳಗ್ಗೆಯಿಂದ ನಿರಂತರವಾಗಿ ಆಗ್ತಾನೆ ಇದೆ, ನೋಡ್ತಾನೆ ಇದ್ದೀರಾ. ಈಗ ನಾವು ಪ್ರಸಾದ ತಿಂದ್ವಿ, ಈಗ ಏನಿದ್ರು ದರ್ಶನ ಮಾಡೋದಕ್ಕೆ ದೇವ್ರು ಬರ್ತಾರೆ ಅಂತ, ಈಗ 6:30 ಬರ್ತಾರೆ ಅಂತ ಹೇಳಿದ್ದಾರೆ. ನೋಡೋಕ್ಕೆ ಕಾಯ್ತಾ ಇದ್ದೀವಿ, ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ಅವ್ರನ್ನ ನೋಡೋದಕ್ಕೆ ವೇದಿಕೆ ಮೇಲೆ, ಸ್ಟೇಜ್ ಮೇಲೆ ಕಾಯ್ತಾ ಇದ್ದೀವಿ ಬರ್ತಾರೆ ಅಂತ. ಪುಟಾಣಿ ಮಕ್ಕಳಿದ್ದಾರೆ, ಟೀ ಶರ್ಟ್ಗಳ ಮೇಲೆ ಪುನಿ ಅಪ್ಪುವರ ಭಾವಚಿತ್ರ ಇಟ್ಕೊಂಡಿದ್ದಾರೆ, ಅವ್ರನ್ನ ಮಾತಾಡ್ಸ್ಬಿಡ್ತೀನಿ ಫಸ್ಟು. ಎಲ್ಲಿಂದ ಬಂದಿರೋದು, ಡ್ಯಾನ್ಸ್ ಮಾಡಕ್ಕೆ ಬಂದಿರೋದ? ನನ್ನ ಹೆಸರು ಸಂಸ್ಕೃತಿ ಅಂತ. ನಾವು ನಾಟ್ಯ ಲೋಕ ಡ್ಯಾನ್ಸ್ ಕ್ಲಾಸಿಂದ ಬಂದಿದ್ದೀವಿ. ನಮ್ಮ ಸರ್ ಹೆಸರು ಆನಂದ್ ಅಂತ. ನೀವು ಡ್ಯಾನ್ಸ್ ಮಾಡಕ್ಕೆ ಬರ್ತಿದ್ದೀರಾ? ಊಟ ಮಾಡಿದ್ರ? ನಾವು ಊಟ ಮಾಡೋ ಎಲ್ಲ ಆಯಿತು. ತಿಂಡಿ ಅಂದರೆ ತಿಂಡಿ ಅಲ್ಲ, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ದೇವ್ರು ಇನ್ನೂ ಬಂದಿಲ್ಲ, ನಾವು ನೋಡಬೇಕು, ಇನ್ನೂ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅವ್ರ ಮುಂದೆ ಡ್ಯಾನ್ಸ್ ಮಾಡಬೇಕು ಅಂತಲೇ ತುಂಬಾ ಆಸೆ ಇದೆ. ಅವ್ರ ಫಿಲಮ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ, ಅವ್ರ ನಗು ಅಂದರೆ ಇನ್ನೂ ತುಂಬಾ ಇಷ್ಟ ನನಗೆ. ಮೀಟ್ ಮಾಡೋಕ್ಕೆ ಹೋಗಿದ್ವಿ, ನಾವು ಯುವರತ್ನ ವಿನ್ನರ್ಸ್ ಆಗಿದ್ವಿ, ಫಸ್ಟ್ ಪ್ರೈಸ್ ಬಂದಿತ್ತು, ಅದಕ್ಕೆ ಅವ್ರು ನಮಗೆ ಪ್ರೈಸ್ ಕೊಟ್ಟಿದ್ರು, ಫಸ್ಟ್ ಪ್ರೈಸು. ಅದಕ್ಕೆ ನಾವು ಕ್ಲಾಸಿಗೆ ಬರ್ತೀವಂತ ಎಲ್ಲಾನು ಹೇಳಿದ್ರು, ಸ್ಪೀಕರ್ ಎಲ್ಲ ಕೊಟ್ಟಿದ್ರು ನಮಗೆ. ಇವರು ಡ್ಯಾನ್ಸ್ ಮಾಡಕ್ಕೆ ಕಾಯ್ತಿದ್ದಾರೆ ಅವ್ರನ್ನ, ಅವ್ರ ಡ್ಯಾನ್ಸ್ ನಾವು ಕೂಡ ನೋಡ್ಬಿಡೋಣ. ಯಾಕಂದ್ರೆ ಇವರು ಪುನೀತ್ ಅವರ ಅಪ್ಪಟ ಅಭಿಮಾನಿಗಳು, ಇವರ ಹತ್ರ ಚಿತ್ರದ ಸಾಂಗ್ ಡ್ಯಾನ್ಸ್ ಕೂಡ ಆಡಿದ್ರು. ಈಗ ಡ್ಯಾನ್ಸ್ ಕೂಡ ಆಡೋಕ್ಕೆ ಸಿದ್ಧತೆ ಮಾಡಿಕೊಂಡೇ ಇಲ್ಲಿಗೆ ಬಂದಿರುವಂಥದ್ದು ಮಕ್ಕಳು. ನೋಡ್ತಿದ್ದೀರಾ ಅರುಣ್, ಇವರು ಇಲ್ಲಿ ಪುನೀತ್ ಅವ್ರ ಮುಂದೆನೂ ಡ್ಯಾನ್ಸ್ ಮಾಡಬೇಕು, ಈಗ ಮತ್ತೆ ಡ್ಯಾನ್ಸ್ ಮಾಡಬೇಕು ಅಂತ ಇಲ್ಲೂ ಸಹ ಡ್ಯಾನ್ಸ್ ಮಾಡೋದಕ್ಕೋಸ್ಕರನೇ ಬಂದಿದ್ದಾರೆ. ಅಂದರೆ ಅವ್ರನ್ನ ನಾವು ಪ್ರಸಾದದ ರೀತಿಯಲ್ಲಿ, ಅವ್ರು ಪ್ರಸಾದ ತಿಂದ್ವಿ, ಅವ್ರು ದರ್ಶನ ಮಾಡ್ತಿದ್ದೀವಿ ಅಂತ ಒಂದು ಫೀಲಲ್ಲಿ ಮಕ್ಕಳು ಸಹ ಮಾತಾಡ್ತಿರುವಂಥದ್ದು. ಅರುಣ್, ಓಕೆ ಮಾರುತಿ, ಅದನ್ನು ಕಣ್ತುಂಬಿಕೊಳ್ಳುವಂಥದ್ದೇ ಅಪರೂಪದ ಕ್ಷಣಗಳಿಗೆ ನೀವೆಲ್ಲ ಸಾಕ್ಷಿ ಆಗ್ತಾ ಇದ್ದೀರಾ, ಹಾಗೆ ಒಳ್ಳೆಯದು. ನೋಡೋಣ ಏನೇನು ಆಗುತ್ತೆ ಅಂತೇಳಿ. ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಪಾಪ ಬುಟಾಣಿ ಮಕ್ಕಳೆಲ್ಲ ಬಂದಿದ್ದಾರೆ, ಹಿಂದೆ ಅವ್ರ ಜೊತೆಗೆ ಏನೋ ಒಂದು ನಂಟು, ಯಾವುದೋ ಒಂದು ಕಡೆಗೆ ಮೀಟ್ ಆಗಿರ್ತಾರೆ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮೀಟ್ ಆಗಿರ್ತಾರೆ, ಯಾವುದೋ ಒಂದು ರೀತಿಯಲ್ಲಿ ಆಗಿರುತ್ತೆ, ಅದು ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ಲ. ಯಾಕಂದರೆ ತುಂಬ ಮಕ್ಕಳ ಜೊತೆಗೆ ಪುನೀತ್ ಅವರು ಆ ಒಡನಾಟ ಇದ್ದಿದ್ದು ಭಾಳ ಖುಷಿ ಇರ್ತಿತ್ತು ಅವರಿಗೆ. ಅದೇ ನಂಟು ಈಗ ಮತ್ತೆ ಹೆಚ್ಚು ಮಾಡ್ತಾ ಇದೆ.